ತ್ರಿಪುರ ವಿಮಾನ, ಶಕುನ ವಿಮಾನ, ರುಕ್ಮ ವಿಮಾನ, ಸುಂದರ ವಿಮಾನ ನಿಮಗೆ ಗೊತ್ತಾ? 7000 ವರ್ಷಗಳ ಹಿಂದೆಯೇ ಈ ದೇಶದ ಮುಗಿಲಲ್ಲಿ ಹಾರಾಡುತ್ತಿದ್ದ ವಿಮಾನಗಳ ಹೆಸರುಗಳಿವು. ರಾಮಾಯಣದಲ್ಲಿ ಬರೋ ಪುಷ್ಪಕ ವಿಮಾನ ಬರಿ ಕಲ್ಪನೆಯಲ್ಲ ಅನ್ನೋದಕ್ಕೆ ಇಲ್ಲಿನ ಸಾಹಿತ್ಯದಲ್ಲಿ ಪುರಾವೆಗಳಿವೆ. ಅಷ್ಟೇ ಅಲ್ಲ, ಭಾರತದ ಪ್ರಾಚೀನ ದೇವಾಲಯದಲ್ಲಿರೋ ಹಲವು ಶಿಲ್ಪಗಳು ಭಾರತದ ಪ್ರಾಚೀನ ವೈಮಾನಿಕ ಕ್ಷೇತ್ರದ ವೈಭವದ ಕಥೆ ಹೇಳುತ್ತವೆ. ಆ ವೈಭವದ ಕಥೆ ಏನು ಅನ್ನೋದೇ ಇಂದಿನ ಅದ್ಭುತ ಭಾರತ. ಮೊಗಿಲಲ್ಲಿ ಹಕ್ಕಿಯಂತೆ ಹಾರಿ ಹೋಗೋ ಮನುಷ್ಯನ ಹಂಬಲ ಇಂದು ನೆನ್ನೆಯದಲ್ಲ. ವಿಶೇಷ ಅಂದ್ರೆ ಗಗನದಲ್ಲಿ ಹಾರಿ ಹೋಗೋ ಮನುಷ್ಯನ ಕನಸನ್ನ ಇವತ್ತು ನನಸು ಮಾಡಿರೋದು ಇದೇ ಜೆಟ್ ಪ್ಯಾಕ್. ಹಲವು ಇಂಗ್ಲಿಷ್ ಸಿನಿಮಾಗಳಲ್ಲಿ ಇಂಥ ಕಾಲ್ಪನಿಕ ಜೆಟ್ ಪ್ಯಾಕ್ಗಳನ್ನು ನಾವು ನೋಡ್ತೀವಿ. ಇಂಥ ಜೆಟ್ ಪ್ಯಾಕ್ಗಳನ್ನು ಧರಿಸೋ ಸೂಪರ್ ಮ್ಯಾನ್ ಮುಗಿಲಿಗೆ ಹಾರಿ ಹೋಗುವ ಇಂಥ ದೃಶ್ಯಗಳು ಹಾಲಿವುಡ್ ಸಿನಿಮಾಗಳಲ್ಲಿ ಸಾಕಷ್ಟು ನಮಗೆ ಸಿಗ್ತವೆ. ಹಾಲಿವುಡ್ ಮೂವಿಗಳಲ್ಲಿ ಬರೋ ಕಾಲ್ಪನಿಕ ಏರ್ ಜೆಟ್ನಂತೆಯೇ ಕಾಣು ಈ ಜೆಟ್ ಪ್ಯಾಕ್ ಮಾತ್ರ ಬರೀ ಕಲ್ಪನೆಯಲ್ಲ. ರಿಚರ್ಡ್ ಬ್ರೌನಿಂಗ್ ಅನ್ನೋ ಬ್ರಿಟನ್ ಸಂಶೋಧಕ ಇಂತಹದೊಂದು ವಿಸ್ಮಯಕಾರಿ ಜೆಟ್ ಪ್ಯಾಕ್ ಆವಿಷ್ಕರಿಸಿದ್ದಾರೆ. ಈ ಜೆಟ್ ಪ್ಯಾಕ್ ಬಳಸಿ ಯಾರು ಬೇಕಾದರೂ ಮೊಗಿಲಲ್ಲಿ ಸ್ವಚ್ಛಂದವಾಗಿ ಹಾರಾಡಬಹುದು. ನಮ್ಮ ದೇಹದ ಚಲನೆಯಿಂದಲೇ ನಿಯಂತ್ರಿಸಬಹುದಾದ ಈ ಜೆಟ್ ಪ್ಯಾಕ್ ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು. ವಿಶ್ವದ ವೈಮಾನಿಕ ಕ್ಷೇತ್ರದಲ್ಲಿ ನಡೆದಿರೋ ಅತ್ಯಂತ ಲೇಟೆಸ್ಟ್ ಸಂಶೋಧನೆ ಇದು ಅನ್ನೋದನ್ನು ನಾವು ಗಮನಿಸಬೇಕು. ನಾವಿಲ್ಲಿ ನಿಮಗೊಂದು ಶಿಲ್ಪವನ್ನ ತೋರಿಸ್ತೀವಿ ನೋಡಿ. ಮುಗಿಲಿಗೆ ಹಾರುವಂತಿರೋ ಈ ಶಿಲ್ಪವಿರುವುದು ಎಲ್ಲೋರಾದ ಗುಹಾಂತರ ದೇವಾಲಯದಲ್ಲಿ. ಇಷ್ಟಕ್ಕೂ ಎಲ್ಲೋರ ಗುಹೆಯ ಗೋಡೆಯ ಮೇಲಿರೋ ಈ ಶಿಲ್ಪ ಯಾರದ್ದು ಗೊತ್ತಾ? ಲಂಕಾಧಿಪತಿ ದಶಕಂಠ ರಾವಣನದ್ದು. ವಿಶೇಷ ಅಂದ್ರೆ ಈ ಶಿಲ್ಪ ರಾಮಾಯಣದಲ್ಲಿ ಬರೋ ಸೀತಾಪಹರಣದ ಕಥೆ ಹೇಳುತ್ತೆ. ಸೀತೆಯನ್ನ ಪಂಚವಟಿಯಿಂದ ಅಪಹರಿಸಿದ ರಾವಣ ಆಕೆಯನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಗೆ ಕೊಂಡೊಯ್ತಾನೆ. ಆಗ ದಾರಿ ಮಧ್ಯೆ ಪುಷ್ಪಕ ವಿಮಾನದ ಮೇಲೆ ದಾಳಿ ನಡೆಸೋ ಜಟಾಯು ಪಕ್ಷಿ ಸೀತೆಯನ್ನ ರಕ್ಷಿಸೋಕೆ ಯತ್ನಿಸಿದ ಕಥೆ ಈ ಶಿಲ್ಪದಲ್ಲಿ ಚಿತ್ರಿತವಾಗಿದೆ. ಸೀತಾ ಅಪಹರಣದ ಕಥೆ ಹೇಳೋ ಎಲ್ಲೋರಾದ ಈ ಶಿಲ್ಪವನ್ನ ಸೂಕ್ಷ್ಮವಾಗಿ ಗಮನಿಸಿ. ರಥದ ಶೈಲಿಯಲ್ಲಿರೋ ಸಣ್ಣ ಯಂತ್ರವೊಂದನ್ನ ರಾವಣ ತನ್ನ ಬೆನ್ನಿಗೆ ಕಟ್ಟಿಕೊಂಡಂತೆ ಕಾಣುತ್ತೆ. ಅಚ್ಚರಿಯ ಸಂಗತಿ ಅಂದ್ರೆ ರಾವಣನ ಬೆನ್ನ ಮೇಲಿರೋ ಈ ಸಣ್ಣ ಯಂತ್ರ ನೋಡೋಕೆ ಆಧುನಿಕ ಜೆಟ್ ಪ್ಯಾಕ್ನಂತೆಯೇ ಇದೆ. ವಿಶೇಷ ಅಂದ್ರೆ ರಾವಣ ಈ ಯಂತ್ರವನ್ನ ಬೆನ್ನಿಗೆ ಕಟ್ಟಿಕೊಳ್ಳೋಕೆ ಬಳಸಿರೋ ಬೆಲ್ಟ್ಗಳನ್ನು ಈ ಶಿಲ್ಪದಲ್ಲಿ ಚಿತ್ರಿಸಲಾಗಿದೆ. ಹಾರುವ ಯಂತ್ರವನ್ನ ಬೆನ್ನಿಗೆ ಬೆಸೆಯೋಕೆ ಅಂತಲೇ ಬರೋಬ್ಬರಿ 6 ಬೆಲ್ಟ್ಗಳನ್ನ ಇಲ್ಲಿ ಬಳಸಲಾಗಿದ್ದು, ಬೆಲ್ಟ್ಗಳನ್ನ ಗಟ್ಟಿಯಾಗಿ ಬೆಸೆಯೋಕೆ ಬಳಸೋ ಪ್ರಮುಖ ಗಂಟನ್ನು ನಾವಿಲ್ಲಿ ಕಾಣಬಹುದು. ಅಂದ್ರೆ ಇಂದಿನ ಜೆಟ್ ಪ್ಯಾಕ್ ಯಂತ್ರವನ್ನ ಬೆನ್ನಿಗೆ ಕಟ್ಟಿಕೊಳ್ಳೋಕೆ ಬಳಸೋ ತಂತ್ರವೇ ಈ ಶಿಲ್ಪದಲ್ಲಿ ಇರೋದು ವಿಶೇಷ.
ಮತ್ತೊಂದು ವಿಶೇಷ ಏನಂದ್ರೆ ಜೆಟ್ ಪ್ಯಾಕ್ಗಳ ಬ್ಯಾಲೆನ್ಸ್ಗಾಗಿ ಬಳಸೋ ಪ್ರೊಫೈಲರ್ ಮಾದರಿಯ ಚಕ್ರವನ್ನು ರಾವಣನ ಈ ವಿಮಾನದಲ್ಲಿ ಕಾಣಬಹುದು. ಈ ಚಕ್ರದ ಮೇಲೆ ಪ್ರೊಫೈಲರ್ಗಳಲ್ಲಿರುವಂತೆ ಸ್ಪಿನ್ನಿಂಗ್ ಬ್ಲೇಡ್ಗಳು ನಾವು ನೋಡಬಹುದು. ಅಷ್ಟೇ ಅಲ್ಲ, ಜೆಟ್ ಪ್ಯಾಕ್ನಲ್ಲಿರೋ ಬಹುತೇಕ ಎಲ್ಲಾ ಭಾಗಗಳನ್ನು ನಾವಿಲ್ಲಿ ಕಾಣಬಹುದು. ಜೆಟ್ ಪ್ಯಾಕ್ನಲ್ಲಿರೋ ಈ ಬಿಡಿ ಭಾಗವನ್ನ ಗಮನಿಸಿ. ಈ ಭಾಗವನ್ನ ಸೇಫ್ಟಿ ರೋಲ್ ಬಾರ್ ಎನ್ನಲಾಗುತ್ತೆ. ಕಾರಿನ ಗೇರ್ನಂತೆ ಕಾಣೋ ಈ ರಾಡ್ ಅನ್ನ ಸೇಫ್ಟಿ ಲ್ಯಾಂಡಿಂಗ್ ಆಗಿ ಬಳಸಲಾಗುತ್ತೆ. ರಾವಣನ ವಿಮಾನದ ಮೇಲ್ಭಾಗದಲ್ಲೂ ಸೇಫ್ಟಿ ಲ್ಯಾಂಡಿಂಗ್ ರಾಡ್ ಇರೋದನ್ನ ನಾವು ಕಾಣಬಹುದು. ಅಷ್ಟೇ ಅಲ್ಲ, ಇಂಧನ ಟ್ಯಾಂಕ್ ಸಹ ಈ ವಿಮಾನದಲ್ಲಿದೆ. ಎಲ್ಲೋರಾದ ಗುಹೆಯಲ್ಲಿರೋ ರಾವಣನ ವಿಮಾನ ಬರೀ ಕಾಲ್ಪನಿಕವಲ್ಲ. ರಾವಣನ ಹೆಗಲ ಮೇಲಿರೋ ಆ ಏರ್ಕ್ರಾಫ್ಟ್ ಇಂದಿನ ಯಾವ ಆಧುನಿಕ ವಿಮಾನದ ತಂತ್ರಜ್ಞಾನಕ್ಕೂ ಕಡಿಮೆ ಇಲ್ಲ. ಅದ್ ಹೇಗೆ ಅನ್ನೋದನ್ನ ನೀವೇ ನೋಡಿ. ಚಲನಚಿತ್ರಗಳಲ್ಲಿ ಅಥವಾ ಸೀರಿಯಲ್ಗಳಲ್ಲಿ ಬಳಕೆಯಾಗಿರೋ ಪುಷ್ಪಕ ವಿಮಾನಗಳನ್ನು ನೋಡಿ ನಾವು ಇದೆಲ್ಲ ಬರೀ ಕಾಲ್ಪನಿಕ ಅಂದುಕೊಳ್ತೀವಿ. ಇಂಥ ಪುಷ್ಪಕ ವಿಮಾನಗಳು ಇದ್ವಾ ಅನ್ನೋ ಅನುಮಾನವು ನಮ್ಮನ್ನು ಕಾಡುತ್ತೆ. ಆದರೆ ಸಿನಿಮಾಗಳಲ್ಲಿ ಡೈರೆಕ್ಟರ್ಗಳ ಕಲ್ಪನೆಯಲ್ಲಿ ಮೂಡಿಬರೋ ರೆಕ್ಕೆಗಳಿರೋ ಇಂಥ ಪುಷ್ಪಕ ವಿಮಾನಗಳಿಗೂ ರಾಮಾಯಣ ಕಾಲದಲ್ಲಿದ್ದ ಪುಷ್ಪಕ ವಿಮಾನದ ಕಲ್ಪನೆಗೂ ಅಜಗಜಾಂತರ ವ್ಯತ್ಯಾಸವಿದೆ. ಸಿನಿಮಾ ನಿರ್ದೇಶಕರ ಕಲ್ಪನೆಯಲ್ಲಿ ಮೂಡಿ ಬಂದಿರೋ ಇಂಥ ಪುಷ್ಪಕ ವಿಮಾನಗಳನ್ನು ನೋಡಿಯೇ ನಾವು ಪುಷ್ಪಕ ವಿಮಾನಗಳು ಇದ್ದದ್ದೇ ಸುಳ್ಳು ಅನ್ನೋ ನಿರ್ಧಾರಕ್ಕೂ ಬಂದು ಬಿಡ್ತೇವೆ. ಆದರೆ ಅತ್ಯಂತ ಆಧುನಿಕ ತಂತ್ರಜ್ಞಾನ ಬಳಸಿ ತಯಾರಿಸಿದ ವಿಮಾನಗಳು ಆಗಿನ ಕಾಲದಲ್ಲೇ ಬಳಕೆಯಲ್ಲಿದ್ವು ಅನ್ನೋದಕ್ಕೆ ಈ ರಾವಣ ಶಿಲ್ಪವೇ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ತಪ್ಪಾಗೋದಿಲ್ಲ. ಆದರೆ ಈ ರಾವಣ ಶಿಲ್ಪದಲ್ಲಿ ಬಹುಮುಖ್ಯವಾದ ಭಾಗವೊಂದು ಇಲ್ಲ ಅಂತ ನೀವು ಹೇಳಬಹುದು. ಅದೇನೆಂದರೆ ಜೆಟ್ ಪ್ಯಾಕ್ ಅಥವಾ ಯಾವುದೇ ವಾಹನ ಟೇಕ್ ಆಫ್ ಆಗೋದಕ್ಕೆ ಇಂಜಿನ್ ಹೊಗೆ ಹೊರಹಾಕೋದಕ್ಕೆ ತಲೆ ಕೆಳಗಾಗಿರೋ ಸೈಲೆನ್ಸರ್ ಪೈಪ್ಗಳು ಇರಲೇಬೇಕು. ಆದರೆ ಅಂಥ ಯಾವ ಸೈಲೆನ್ಸರ್ ಪೈಪು ಈ ರಾವಣ ಶಿಲ್ಪದಲ್ಲಿಲ್ಲ. ಹಾಗಾದರೆ ಈ ವಿಮಾನ ಮೇಲೆ ಹಾರೋಕೆ ಹೇಗೆ ಸಾಧ್ಯ ಅಂತ ನೀವು ಪ್ರಶ್ನಿಸಬಹುದು. ಅಚ್ಚರಿಯ ಸಂಗತಿ ಅಂದರೆ ವಿಮಾನದ ಹಿಂಬದಿಯಲ್ಲಿ ವಿರುದ್ಧ ದಿಕ್ಕಿಗೆ ಮುಖ ಮಾಡಿರೋ ಕುದುರೆಯ ಚಿತ್ರವೊಂದನ್ನು ಕೆತ್ತಲಾಗಿದೆ. ಇಷ್ಟಕ್ಕೂ ಈ ಕುದುರೆಯ ಹಿಂದಿರೋ ರಹಸ್ಯವಾದರೂ ಏನು ಗೊತ್ತಾ? ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ವಿಶೇಷ ಕುದುರೆಯೊಂದರ ಚಿತ್ರಣ ಬರುತ್ತೆ. ಕುದುರೆ ಮುಖವಿರೋ ಮಾನವಾಕೃತಿ ಇದು. ಇಂಥ ಕುದುರೆಯ ಆಕಾರವನ್ನು ವಾದವ ಮುಖ ಅಂತ ಕರೆಯಲಾಗುತ್ತೆ. ಇಂಥ ವಿಚಿತ್ರ ಕುದುರೆಯ ವಿಶೇಷತೆ ಅಂದರೆ ಸೂಜಿಯ ಮೊನೆಯಂತಹ ಅದರ ಮುಖದಿಂದ ಬೆಂಕಿಯನ್ನ ಹೊರಗೆ ಉಗುಳೋದು ಈ ಕುದುರೆಯ ಸ್ವಭಾವ. ರಾವಣನಿಗೆ ತದ್ವಿರುದ್ಧ ದಿಕ್ಕಿನಲ್ಲಿರೋ ಓಡುತ್ತಿರೋ ಈ ವಾದುವ ಕುದುರೆಯನ್ನ ಜೆಟ್ನಲ್ಲಿರೋ ಸೈಲೆನ್ಸರ್ ಪೈಪ್ ಸಾಂಕೇತಿಕ ರೂಪವಾಗಿ ಇಲ್ಲಿ ಬಳಸಲಾಗಿದೆ. ಹೀಗಾಗಿಯೇ ವಿಮಾನದಲ್ಲಿ ಹಾರುವಂತೆ ಕಾಣೋ ಈ ರಾವಣ ಶಿಲ್ಪವನ್ನ ಯಾವ ಕೋನದಿಂದ ನೋಡಿದ್ರೂ ನಮಗೆ ಕಾಲ್ಪನಿಕ ಶಿಲ್ಪ ಅನ್ನಿಸೋದಿಲ್ಲ. ಅಂದಹಾಗೆ ಈ ರಾವಣ ಶಿಲ್ಪ ಬರೀ ಕಲ್ಪನೆಯ ಮೇಲೆ ಕೆತ್ತಿದ್ದಲ್ಲ ಅನ್ನೋದು ಎಂಥವರಿಗೂ ಅರ್ಥವಾಗುತ್ತೆ. ವಿಮಾನದ ಮೇಲೆ ಕರಾರುವಕ್ಕ ಜ್ಞಾನ ಇದ್ದರಷ್ಟೇ ಇಂತಹದೊಂದು ಶಿಲ್ಪವನ್ನ ಕೆತ್ತೋಕೆ ಸಾಧ್ಯವಾಗುತ್ತೆ. ಪ್ರಾಚೀನ ಭಾರತದಲ್ಲಿದ್ದ ವಿಮಾನಗಳ ಕಥೆ ಹೇಳೋ ಈ ರಾವಣ ಶಿಲ್ಪವನ್ನು ಕೆತ್ತಿದ್ದು 1200 ವರ್ಷಗಳ ಹಿಂದೆ. ಅಂದರೆ ಸಾವಿರಾರು ವರ್ಷಗಳ ಹಿಂದೆಯೇ ಈ ದೇಶದ ಜನರಿಗೆ ಜೆಟ್ ಪ್ಯಾಕ್ ಅಥವಾ
ವಿಮಾನದ ಪರಿಕಲ್ಪನೆ ಇತ್ತು ಅನ್ನೋದನ್ನ ಈ ರಾವಣ ಶಿಲ್ಪ ಸಾರಿ ಸಾರಿ ಹೇಳ್ತಿದೆ. ಇದು ಎಲ್ಲೋರ ಗುಹೆಯಲ್ಲಿರೋ ರಾವಣ ಶಿಲ್ಪದ ಕಥೆ ಮಾತ್ರವಲ್ಲ, ನಮ್ಮ ಪ್ರಾಚೀನ ದೇಗುಲಗಳಲ್ಲಿ ವಿಮಾನದ ಕಥೆ ಹೇಳೋ ಇಂಥ ಸಾಕಷ್ಟು ಶಿಲ್ಪಗಳು ನಮಗೆ ಕಾಣೋಕೆ ಸಿಗುತ್ತವೆ. ಆ ಎಲ್ಲ ಶಿಲ್ಪಗಳು ಈ ದೇಶದ ಜನರಿಗೆ ಅತ್ಯದ್ಭುತ ವಿಮಾನ ತಂತ್ರಜ್ಞಾನ ಗೊತ್ತಿತ್ತು ಅನ್ನೋದನ್ನ ಸಾಕ್ಷ್ಯಾಧಾರ ಸಮೇತ ನಮ್ಮ ಮುಂದೆ ತೆರೆದಿಡತ್ವೆ. ಭಾರದ್ವಾಜ ಹಾಗೂ ಅಗಸ್ತ್ಯ ಮಹರ್ಷಿಗಳು ಪ್ರಾಚೀನ ಭಾರತದ ವೈಮಾನಿಕ ಕ್ಷೇತ್ರದ ಪಿತಾಮಹರು ಅಂತಲೇ ಹೇಳಬೇಕು. ಸಾವಿರಾರು ವರ್ಷಗಳ ಹಿಂದೆ ಆ ಇಬ್ಬರು ಮುನಿಗಳು ಬರೆದಿರೋ ಗ್ರಂಥಗಳಲ್ಲಿ ವೈಮಾನಿಕ ಕ್ಷೇತ್ರದ ರಹಸ್ಯಗಳಿವೆ. 7000 ವರ್ಷಗಳ ಹಿಂದೆಯೇ ನಮ್ಮ ಋಷಿ ಮುನಿಗಳಿಗೆ ಅದೆಂತಹ ಅದ್ಭುತ ವಿಮಾನ ತಂತ್ರಜ್ಞಾನ ತಿಳಿದಿತ್ತು ಗೊತ್ತಾ? ನೀವೇ ನೋಡಿ. ಇವತ್ತಿನ ಪೀಳಿಗೆಗೆ ವಿಮಾನ ಅನ್ನೋ ಶಬ್ದ ಹೊಸದೇನೂ ಅಲ್ಲ. ಕೇವಲ ಒಂದು ಶತಮಾನದಲ್ಲಿ ವಿಶ್ವದ ವೈಮಾನಿಕ ಕ್ಷೇತ್ರ ಬೆಳೆದಿರೋ ಪೊರಿ ಅಚ್ಚರಿ ಹುಟ್ಟಿಸತ್ತೆ. ಭಾರತವಂತೂ ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಇಂಜಿನ್ ತಯಾರಿಕೆ ಹಂತಕ್ಕೆ ಬಂದು ತಲುಪಿದೆ. ವಿಶ್ವದ ವೈಮಾನಿಕ ಕ್ಷೇತ್ರ ಪೈಲಟ್ ರಹಿತ ವಿಮಾನ ತಯಾರಿಕೆಯಲ್ಲೂ ದಾಂಗುಡಿ ಇಟ್ಟಿದೆ. ಆದರೆ 7000 ವರ್ಷಗಳ ಹಿಂದೆ ವಿಮಾನಗಳಿದ್ವ. ಈ ದೇಶದ ರಾಜರು ಋಷಿ ಮುನಿಗಳು ವಿಮಾನದ ಮೂಲಕವೇ ಹಾರಾಟ ನಡೆಸಿದ್ರ? ಇಂತಹದೊಂದು ಪ್ರಶ್ನೆ ಕೇಳಿದ್ರೆ ಕೆಲವರು ನಕ್ಕು ಬಿಡಬಹುದು. ಇದೆಂಥ ಪ್ರಶ್ನೆ ಅಂತ ಗೇಲಿ ಮಾಡಲೂಬಹುದು. ವಿಮಾನ ಅನ್ನೋ ಶಬ್ದ ಮಾತ್ರವಲ್ಲ, ವಿವಿಧ ಮಾದರಿಯ ವಿಮಾನಗಳನ್ನ ತಯಾರಿಸುವ ವಿಧಾನವು ಅವರಿಗೆ ತಿಳಿದಿತ್ತು ಅಂದ್ರೆ ನೀವು ನಗೋದಲ್ಲ, ಅಚ್ಚರಿಗೊಳಗಾಗ್ತೀರಿ. ಭಾರತೀಯರ ಸಾಧನೆಗೆ ಹೆಮ್ಮೆಯಿಂದ ಬಿಗ್ತೀರಿ. ಹೌದು, 7000 ವರ್ಷಗಳ ಹಿಂದೆಯೇ ಈ ದೇಶದ ಋಷಿಗಳಿಗೆ ವಿಮಾನಗಳ ಪರಿಕಲ್ಪನೆ ಇತ್ತು. ವಿಮಾನಗಳನ್ನ ನಿರ್ಮಿಸುವ ತಂತ್ರಜ್ಞಾನವು ಅವರಿಗೆ ಒಲಿದಿತ್ತು. ಇದಕ್ಕೆ ವೇದಗಳಿಂದ ಹಿಡಿದು ಹಲವು ಸಂಹಿತೆಗಳಲ್ಲಿ ನಮಗೆ ಸಾಕ್ಷ್ಯಾಧಾರಗಳು ಸಿಗ್ತವೆ. ಭಾರದ್ವಾಜ ಮುನಿಯ ಯಂತ್ರ ಸರ್ವಸ್ವ ಹಾಗೂ ಅಗಸ್ತ್ಯ ಮಹರ್ಷಿಯ ಅಗಸ್ತ್ಯ ಸಂಹಿತೆಯಲ್ಲೇ ವಿಮಾನ ತಯಾರಿಕಾ ತಂತ್ರಜ್ಞಾನವನ್ನ ಉಲ್ಲೇಖಿಸಲಾಗಿದೆ. ವೇದ ಸಂಹಿತೆಗಳು ಸೇರಿದಂತೆ ಹಲವು ಸಂಸ್ಕೃತ ಗ್ರಂಥಗಳಲ್ಲಿ ವಿಮಾನ ನಿರ್ಮಾಣಕ್ಕೆ ಸಂಬಂಧಿಸಿದ 3000 ಹೆಚ್ಚು ಶ್ಲೋಕಗಳಿವೆ. ಅಗಸ್ತ್ಯ ಸಂಹಿತೆ ಹಾಗೂ ಭಾರದ್ವಾಜ ಮುನಿಯ ಯಂತ್ರ ಸರ್ವಸ್ವ ಗ್ರಂಥಗಳಲ್ಲಿ 8 ಅಧ್ಯಾಯಗಳಲ್ಲಿ ವೈಮಾನಿಕ ವಿವರಣೆ ನಮಗೆ ಸಿಗುತ್ತೆ. ತ್ರಿಪುರ ವಿಮಾನ, ಶಕುನ ವಿಮಾನ, ರುಕ್ಮ ವಿಮಾನ, ಸುಂದರ ವಿಮಾನ, ವೇದಿಕ್ ಏರ್ಕ್ರಾಫ್ಟ್ಗಳ ಹೆಸರುಗಳನ್ನು ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ. ಇಲ್ಲಿ ಉಲ್ಲೇಖಿಸಿರೋ ಒಂದೊಂದು ವಿಮಾನಕ್ಕೂ ಒಂದೊಂದು ವಿಶೇಷತೆ ಇದೆ. ಪ್ರಾಚೀನ ವೈಮಾನಿಕ ಶಾಸ್ತ್ರದ ಹರಿಕಾರ ಭಾರದ್ವಾಜ ಮಹರ್ಷಿ ತನ್ನ ಯಂತ್ರ ಸರ್ವಸ್ವ ಗ್ರಂಥದಲ್ಲಿ ಅತ್ಯಾಧುನಿಕ ಏರ್ಕ್ರಾಫ್ಟ್ಗಳನ್ನು ನಿರ್ಮಿಸೋಕೆ ಬೇಕಾದ 32 ಹೆಚ್ಚು ಸೂತ್ರಗಳನ್ನು ರಚಿಸಿದ್ದಾರೆ. ಭಾರದ್ವಾಜ ಮುನಿಯ ಈ ಗ್ರಂಥದಲ್ಲಿ ಉಲ್ಲೇಖಿಸಿರೋ ವಿವಿಧ ಮಾದರಿಯ ವಿಮಾನಗಳು ಇವತ್ತಿಗೂ ನಮ್ಮ ಕಲ್ಪನೆಗೂ ನಿಲ್ಕೋದಿಲ್ಲ. ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಭಾರದ್ವಾಜ ಮುನಿ ತನ್ನ ಯಂತ್ರ ಸರ್ವಸ್ವದಲ್ಲಿ ಪರಾಶಬ್ದ ಗ್ರಹ ಅನ್ನೋ ನಿಗೂಢ ಸೂತ್ರವೊಂದನ್ನ ವಿವರಿಸಿದ್ದಾರೆ. ಈ ಸೂತ್ರದ ಮೂಲಕ ಮುಗಿಲಲ್ಲಿ ಹಾರುತ್ತಲೇ ಶತ್ರು ವಿಮಾನದಲ್ಲಿ ಏನೇನು ನಡೆಯುತ್ತಿದೆ ಅನ್ನುವುದನ್ನ ಗ್ರಹಿಸಲು ಸಾಧ್ಯ ಅಂತಲೂ ವಿವರಿಸಿದ್ದಾರೆ. ಇಷ್ಟೇ ಅಲ್ಲ,
ಆಹಾರಾಧಿಕರಣ ಅನ್ನೋ ಅಧ್ಯಾಯದಲ್ಲಿ ಮಹರ್ಷಿ ಭಾರದ್ವಾಜರು ವಿವಿಧ ಮಾದರಿಯ ವಿಮಾನಗಳನ್ನು ನಡೆಸೋ ಪೈಲಟ್ಗೆ ಏನೆಲ್ಲ ಅರ್ಹತೆಗಳಿರಬೇಕು, ಪೈಲಟ್ಗಳ ಆಹಾರ ಕ್ರಮ ಹೇಗಿರಬೇಕು ಅನ್ನೋದನ್ನು ಸಹ ವಿವರಿಸಿರುವುದು ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ಮತ್ತೊಂದು ವಿಶೇಷತೆ ಅಂದರೆ ವಿವಿಧ ಮಾದರಿಯ ವಿಮಾನಗಳನ್ನು ತಯಾರಿಸೋಕೆ ಬೇಕಾದ ಬಿಡಿಭಾಗಗಳ ಹೆಸರುಗಳು ಈ ಯಂತ್ರ ಸರ್ವಸ್ವ ಗ್ರಂಥದಲ್ಲಿ ನಮಗೆ ಸಿಗುತ್ತೆ. ಇನ್ನು ಅಗಸ್ತ್ಯ ಮಹರ್ಷಿ ಸಹ ತನ್ನ ಸಂಹಿತೆಯಲ್ಲಿ ಎರಡು ರೀತಿಯ ವಿಮಾನಗಳನ್ನು ತಯಾರಿಸುವುದು ಹೇಗೆ ಅನ್ನೋದನ್ನು ವಿವರಿಸಿದ್ದಾರೆ. ಆ ಪೈಕಿ ಚಚ್ಚಾತ್ರ ಅನ್ನೋ ವಿಶಿಷ್ಟ ಮಾದರಿಯ ವಿಮಾನವನ್ನು ಅಗಸ್ತ್ಯರು ಉಲ್ಲೇಖಿಸಿದ್ದಾರೆ. ಚಚ್ಚಾತ್ರ ಅಂದರೆ ಛತ್ರಿ ಅಥವಾ ಬಲೂನ್ ಮಾದರಿಯ ವಿಮಾನವದು. ವಿಶೇಷ ಅಂದರೆ ಚಚ್ಚಾತ್ರ ವಿಮಾನಕ್ಕೆ ಹೈಡ್ರೋಜನ್ನನ್ನು ಇಂಧನವಾಗಿ ಬಳಸುವ ವಿಧಾನವನ್ನು ಅವರು ವಿವರಿಸಿದ್ದಾರೆ. ಅಷ್ಟೇ ಅಲ್ಲ, ನೀರಿನಿಂದ ಹೈಡ್ರೋಜನ್ ಬೇರ್ಪಡಿಸೋದು ಹೇಗೆ ಅನ್ನೋದನ್ನು ಅಗಸ್ತ್ಯರು ತಮ್ಮ ಗ್ರಂಥದಲ್ಲಿ ಉಲ್ಲೇಖಿಸಿದ್ದಾರೆ. ಅಗಸ್ತ್ಯ ಭಾರದ್ವಾಜ ಮಾತ್ರವಲ್ಲ, ಅನೇಕ ವೇದಿಕ ಋಷಿಗಳು ವೈಮಾನಿಕ ತಂತ್ರಗಳ ಬಗ್ಗೆ ಮಾತನಾಡಿದ್ದಾರೆ. ನಾರಾಯಣ ಮುನಿಯ ವಿಮಾನ ಚಂದ್ರಿಕಾ, ಶೌನಕರ ವ್ಯೂಮಯಾನ ಮಂತ್ರಃ, ಗಾರ್ಗ ಮಹರ್ಷಿಯ ಯಂತ್ರಕಲ್ಪ, ವಾಚಸ್ಪತಿಯ ಯಾನಬಿಂದು, ಹೀಗೆ ವೇದಿಕ ಋಷಿ ಮುನಿಗಳಿಗೆ ಅಪಾರವಾದ ವೈಮಾನಿಕ ಜ್ಞಾನವಿತ್ತು ಅನ್ನುವುದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ನಮಗೆ ಸಿಗ್ತವೆ. ಆಕಾಶ ಭೂಮಿ ಮಾತ್ರವಲ್ಲ, ಜಲ ಹಾಗೂ ಭೂಮಿ ಎರಡರ ಮೇಲೂ ಚಲಿಸುವ ವಾಹನವನ್ನು ತಯಾರಿಸೋ ತಂತ್ರ ನಮ್ಮ ಪ್ರಾಚೀನರಿಗೆ ಸಿದ್ಧಿಸಿತ್ತು ಅಂದರೆ ನಿಜಕ್ಕೂ ಹೆಮ್ಮೆ ಅನ್ಸುತ್ತೆ. ವೈಮಾನಿಕ ಶಾಸ್ತ್ರದಲ್ಲಿ 3,000 ಶ್ಲೋಕಗಳು, 8 ಅಧ್ಯಾಯಗಳು, 100 ವಿಭಾಗಗಳಿವೆ. ಇದರಲ್ಲಿ 500 ತತ್ವಗಳಿದ್ದು ವಿಮಾನ ಚಾಲನೆಯ 32 ತಂತ್ರಗಳನ್ನು ಹೇಳಲಾಗಿದೆ. ಇದರಲ್ಲಿ ಯುಗಗಳಿಗೆ ತಕ್ಕಂತಹ ವಿಮಾನಗಳನ್ನು ಹೆಸರಿಸಲಾಗಿದ್ದು ಕೃತಯುಗದಲ್ಲಿ ಇಂಧನದಿಂದ ನಡೆಯುವ ವಿಮಾನಗಳಿರಬೇಕೆಂದು ಹೇಳಲಾಗಿದೆ. ಆದರೆ ಇಂದಿನ ವಿಜ್ಞಾನಿಗಳು ವೇದಿಕ ಸಾಹಿತ್ಯದಲ್ಲಿ ಉಲ್ಲೇಖವಾಗಿರೋ ಈ ವೈಮಾನಿಕ ವಿವರಣೆಗಳನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಋಷಿಗಳು ಹೇಳಿರೋದು ಬರೀ ಥಿಯರಿ, ಪ್ರಾಕ್ಟಿಕಲ್ ಅಲ್ಲ ಅಂತಾರೆ. ಇದೇನೇ ಇರಲಿ, 7,000 ವರ್ಷಗಳ ಹಿಂದೆ ಈ ಮಹರ್ಷಿಗಳಿಗೆ ವಿಮಾನಗಳ ಕಲ್ಪನೆ ಇತ್ತು ಅನ್ನೋದೇ ಹೆಮ್ಮೆಯ ಸಂಗತಿ. ಇದು ಈ ಹೊತ್ತಿನ ಅದ್ಭುತ ಭಾರತ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.